ರಾಘವ. ಓ ಓ ಓ ನಮೋ ನಮಃ. ರಾಘವ ಹೌದು, ಕೇಳುವಾಗ ನನಗೆ ಆಶ್ಚರ್ಯವಾಗ್ತಾ ಇದೆ. ಏಕೆ? ರಘುವಂಶದಲ್ಲಿ ರಾಘವ ಅಂತ ಎನಿಸಿಕೊಳ್ಪಟ್ಟವ ನಾನು ಒಬ್ಬನೇ. ಹೌದು, ನಿನ್ನ ಕಿವಿಗೆ ಹೇಗೆ ಬಿತ್ತುವಪ್ಪ ಗೊತ್ತಾಗುವುದಿಲ್ಲ. ಅಲ್ಲ, ದೊಡ್ಡವರಿಗೆ ಮೇಲವಿರುವಂತಹ ಸೂರ್ಯನ ಪರಿಚಯವನ್ನು ಯಾರಿಗೆ ಯಾರೂ ಮಾಡಿಕೊಡುವ ಇಲ್ಲವಂತೆ. ಸೂರ್ಯವಂಶದವರು ನಾವೆಲ್ಲ ಬೆಳಕನ್ನು ಪರಿಚಯಿಸುವವರು. ಯಾರು ಕಣ್ಣನ್ನು ಬಿಡುತ್ತಾರೋ ಅವರಿಗೆಲ್ಲರ ಸೂರ್ಯ ದರ್ಶನವಾಗ್ತದಂತೆ. ಕಣ್ಣು ಮುಚ್ಚಿದವರಿಗೆ ಸೂರ್ಯ ಅಂತ ಗೊತ್ತಾಗುವುದಿಲ್ಲ. ರಾಘವ ಹಾಗೆ ಸೂರ್ಯವಂಶದವರು ದೊಡ್ಡವರು. ದೊಡ್ಡವರ ಬಗ್ಗೆ ಉಳಿದವರಿಗೆಲ್ಲರಿಗೂ ಗೊತ್ತಿರ್ತದೆ, ಆದರೆ ದೊಡ್ಡವರಿಗೆ ಉಳಿದವರ ಬಗ್ಗೆ ಗೊತ್ತಿರುವುದಿಲ್ಲ. ರಾಘವ, ಒಂದು ದೊಡ್ಡ ಕುಲದವರು ಅಂತಂದ್ರೆ ಒಂದು ಸಮುದ್ರ ಇದ್ದ ಹಾಗೆ, ಕಡಲು ಇದ್ದ ಹಾಗೆ. ಯಾವುದೋ ಬೆಟ್ಟದ ಕಿಬ್ಬಿಯಲ್ಲಿ ಸಣ್ಣದಾದಂತಹ ನೀರು ಜಿನುಗುತ್ತ ಜಿನುಗುತ್ತ ಒಂದು ಅಬ್ಬಿಯಾಗಿ ತೊರೆಯಾಗಿ ನದಿಯಾಗಿ ಕಡಲನ್ನು ಸೇರ್ತದಂತೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿರುವಂತಹ ಅನೇಕ ಮಂದಿ ಆಸರೆಗೆ ಬರುವುದು ಎಲ್ಲಿಗೆ? ಒಳ್ಳೆ ನೆರಳಿರುವಲ್ಲಿ. ನೆರಳು ಅಂತಂದ್ರೆ ಏನು? ಯಾವಾತನು ತನ್ನನ್ನು ತಾನು ಬಿಸಿಲಿಗೊಡ್ಡಿಕೊಂಡು ಅನ್ಯರಿಗೆ ಆಸರೆಯಾಗಿರ್ತಾನೋ ಅವನು ಕೊಡುವ ನೆರಳು. ರಾಜರು ಅಂತಂದ್ರೆ ಹಾಗೆ, ರಾಜರು ಕಷ್ಟವನ್ನು ಅವರ ಮೈ ಮೇಲೆ ಹೇಳ್ಕೊಳ್ಳು. ಮೈ ಮೇಲೆ ಹೇಳ್ಕೊಳ್ಳೋದು ಅಂದ್ರೆ ತಪ್ಪಾಗಿ ತಿಳಿಬೇಡ. ರಾಜರು ಹಾಗಂತೆ, ತನ್ನ ಮೈಯ ಮೇಲೆ ಗಾಯ ಆಯಿತು ಅಂತ ಅವ ಚಿಂತೆ ಮಾಡುವುದಿಲ್ಲ, ತನ್ನ ಪ್ರಾಣ ಹೋಗುತ್ತದೆ ಅಂತ ಅವ ಯೋಚನೆ ಮಾಡುವುದಿಲ್ಲ. ಬದಲಾಗಿ ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ, ಇನ್ನೊಬ್ಬನ ಮೈಗಾಗುವಂತಹ ಕ್ಷತಿ ಅಂದ್ರೆ ನೋವು ಗಾಯ, ಅದನ್ನ ಯಾರು ಉದ್ಧಾರವನ್ನು ಮಾಡ್ತಾನೋ, ಯಾರು ವಿಮೋಚನೆಯನ್ನು ಮಾಡ್ತಾನೋ ಅಂದ್ರೆ ಇನ್ನೊಬ್ಬನ ನೋವನ್ನು ಯಾರು ಪರಿಹಾರ ಮಾಡ್ತಾನೋ ಅವನು ನಿಜವಾದ ಕ್ಷತ್ರಿಯ. ಅಂತಹ ಕ್ಷಾತ್ರ ಗುಣ ಇರುವವರು ಮಾತ್ರ ರಾಜರಾಗ್ತಾರೆ. ನಮ್ಮಲ್ಲೆಲ್ಲ ಹೇಳ್ತಾರೆ ರಾಜರು ಅಂತಂದ್ರೆ ಒಳ್ಳೆ ಹೊಳೆಯುವವರು. ರಘುವಂಶದವರೆಲ್ಲ ಒಳ್ಳೆ ಬೆಳಗಿದ್ದಾರೆ. ಬೆಳಕಿಂದ ಪ್ರಯೋಜನ ಏನು? ಕತ್ತಲಲ್ಲಿದ್ದವರಿಗೆಲ್ಲ ಅವರಿಗೆ ಅವರ ಜೀವನದ ಸ್ಥಿತಿಗತಿ ಚೆನ್ನಾಗಿ ಮಾಡಲಿಕ್ಕೆ ಆಗ. ಹಾಗಾಗಿ ರಘುವಂಶದ ರಾಘವನಾದಂತಹ ನಿನ್ನ ಬಳಿಗೆ ನಾನು ಬಂದೆ. ರಾಘವನ ಬಗ್ಗೆ ಇಷ್ಟು ವಿಶ್ಲೇಷಣೆ? ಹೌದು, ಖಂಡಿತವಾಗಿ. ನಿನ್ನ ಬಳಿಗೆ ಬರಬೇಕು ಅಂತಂದ್ರೆ ಅದೇನು ಆಶ್ಚರ್ಯ ಅಲ್ಲ. ಎಷ್ಟೋ ಜನ ನಿನ್ನ ಬಳಿಗೆ ಬಂದದ್ದನ್ನು ನಾನು ತಿಳಿದಿದ್ದೆ. ಮುಂದುವರಿಸಿಕೊಂಡು ಹೋಗಿ, ಶೂನು ಮಾಮ ವಚನಂ. ಈಗ ಹತ್ತಿರ ಬಂದಾಗ ಔತ್ತರೇಯ ಭಾಷೆಯನ್ನು ನೀನು ಉಪಯೋಗಿಸ್ತೀಯ. ನೀನು ಮಾತಾಡಿಸ್ತೀಯೋ ಇಲ್ವೋ ಅಂತ ಒಂದು ಸಂದೇಹ ಬಂತು. ನಾನು ಬರಲಿಕ್ಕೆ ಸ್ವಲ್ಪ ಆಗಲೇ ಬಂದಿದ್ದೇನೆ. ಹೌದಾ? ಮನದೊಳಗೆ ಯೋಚನೆಯ ಮಾಡಿ. ಹೌದಾ? ಮತ್ತೆ ಘನವಾದದ್ದನ್ನು ಕುನಿಸಿ ಮರೆ ಮಾಡಿ. ಮರೆ ಮಾಡಿ ಅಂದ್ರೆ ತುಂಬ ಹೇಳಬೇಕು ಅಂತ ಇತ್ತು, ಆದ್ರೆ ತುಂಬ ಹೇಳಿದ್ರೆ ನೀನು ಕೇಳ್ತೀಯೋ ಇಲ್ವೋ, ಹಾಗೆ ಅದನ್ನೆಲ್ಲ ಒಂದು ಮರೆ ಮಾಡಿ. ತುಂಬ ಹೇಳಬೇಕಾದದ್ದನ್ನೆಲ್ಲ ಸ್ವಲ್ಪ ಮರೆಯಲ್ಲಿಟ್ಟು ಇಷ್ಟು ಸಾಕು, ಇಷ್ಟು ಸಾಕು, ಇಷ್ಟು ಸಾಕೋ ಏನೋ ಗೊತ್ತಿಲ್ಲ. ಶೃಣು, ನೀನು ಕೇಳು, ನಿನಗೆ ಕೇಳುವ ತಾಳ್ಮೆ ಉಂಟು ಅಂತ ನಾನು ಕೇಳಿದ್ದೇನೆ. ಯಾಕೆಂದ್ರೆ ನಿನ್ನಲ್ಲಿ ಹೇಳಲಿಕ್ಕೆ ತುಂಬ ಜನ ಬರ್ತಾ ಇದ್ರು, ಅವರೆಲ್ಲ ಹೋಗಲಿ ಅಂತ ನನಗೆ ಕಾದದ್ದು. ಬೆಳಿಗ್ಗಿಂದ ಜನ ಇದ್ದಾರೆ ನಿನ್ನ ಹತ್ತಿರ, ನಾನು ಬರುವಾಗ ಈಗ ನೆತ್ತಿ ಸುಡ್ತಾ ಉಂಟು, ಅಂದ್ರೆ ಮಧ್ಯಾಹ್ನ ಆಗಿದೆ. ಈ ಹೊತ್ತಿನಲ್ಲಿ ಆದರೂ ನೀನು ಮಾತಾಡ್ತೀಯೋ? ಮತ್ತೆ ರಾಜರಾದವರು ಮಾತನಾಡುವುದು ಇಷ್ಟೇ ಹೊತ್ತಿನಲ್ಲಿ ಅಂತ ಏನಾದರೂ ಕ್ರಮ ಇದ್ರೆ ಯಾರ ಮನೆಯಲ್ಲ. ಹಾಗಾಗಿ ಶೃಣು ಮಮ ವಚನ, ನನ್ನ ಮಾತು. ಅಲ್ಲ, ನಾನು ಯಾರು ಅಂತ ಹೇಗೆ ಗೊತ್ತಾಗುದು? ಅಲ್ಲ ಅಲ್ಲ, ಗೊತ್ತಾಗ್ಲಿಕ್ಕೆ ಏನು, ನಾನೇನು ಬರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಹುಟ್ಟುತ್ತಲೇ ಯಾರು ಬರೀತಾರೋ ಬರದನ್ನು ಓದ್ಲಿಕ್ಕೆ. ನೀನು ಹೆಣ್ಣು ಎಂಬುದು ಗೊತ್ತಾಗಿದೆ, ಆದ್ರೆ ಆದ್ರೆ ಈ ಕಾರಿನಲ್ಲಿ ಹೆಣ್ಣು ಒಬ್ಬಳಿ ಇರುವುದು ಹೇಗೋ ಗೊತ್ತಿಲ್ಲ ನನಗೆ. ಅಲ್ಲ, ಬಹಳ ಒಳ್ಳೆಯದು. ಸಂಬಂಧಿಕರು ಅಥವಾ ಪೂರ್ವಜರು ಇಲ್ಲಿ ವಾಸಿಸುತ್ತಾ ಇದ್ರು ಎಂಬಿತ್ಯಾದ ಬಗ್ಗೆ ಸ್ವಲ್ಪ ಬೇಕಾಗ್ತದೆ ನನಗೆ. ಹೌದು ಹೌದು ಹೌದು, ಖಂಡಿತವಾಗಿ ಬೇಕು. ನಾನು ಹಾಗೆ ಯೋಚನೆ ಮಾಡಿದ್ದೆ. ನಾನು ಬಹಳ ದೊಡ್ಡ ಕುಲದವಳು ಅಂತ ನನ್ನನ್ನು ಸಾಕಿದವರು ಹೇಳಿದ್ದಾರೆ. ನಾನು ಸಾಮಾನ್ಯದವಳಲ್ಲ ಅಂತ ಅಂದ್ರೆ ಬಹುಶಃ ಮೇಲುವರ್ಣದವಳು, ನಾನು ಬ್ರಾಹ್ಮಣ ಕುಲದವಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ನನ್ನ ತಂದೆ ತಾಯಿಗಳದನ್ನು ನಾನು ನೋಡಲಿಲ್ಲ. ಅವರು ನೋಡ್ಲಿಲ್ಲ. ತಂದೆ ತಾಯಿಗಳನ್ನು ನೋಡಿದ್ದಕ್ಕಿಂತ ಹೆಚ್ಚು ನನ್ನವರನ್ನು ನಾನು ನೋಡಿದ್ದೆ. ಅವರೆಲ್ಲ ಹೇಳ್ತಾರೆ ಸಂಸ್ಕಾರ ಹೇಗೆ ಬಂತು? ಸಂಸ್ಕಾರದ ಜೊತೆ ಸಾಂಗತ್ಯದಿಂದ ಸಂಸ್ಕಾರ ಬರುವುದು. ಹೌದಾ? ಹೌದೌದು. ಯಾರು ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸಂಸರ್ಗ ಮಾಡ್ತಾರೋ, ಈಗ ನಾನು ನಿನ್ನ ಹತ್ರ ಬಂದಾಗ ಒಳ್ಳೆಯವರ ಸಾಂಗತ್ಯವನ್ನು ಮಾಡಿದರೆ ಒಳ್ಳೆಯ ಸಂಗತಿಗಳು ಗೊತ್ತಾಗ್ತದೆ. ಇದು ಕ್ಷಣದ ವಿಚಾರ, ಈ ಮೊದಲನೇ ವಿಚಾರ ಬೇಕಲ್ಲ. ಇದು ಕ್ಷಣದಲ್ಲಿ ಗೊತ್ತಾಗಬೇಕಾದ್ರೆ ಒಳ್ಳೆಯವರ ಸಂಘ ಮಾಡಬೇಕು. ಹೌದು, ಅವರು ಸಂಗತಿ ಎಲ್ಲ ಒಳ್ಳೆ ಒಳ್ಳೆದೇ ಹಾಕಿ. ಯಾವ ಸಂಘದಲ್ಲಿ ಇದ್ದೀನಿ ನೀನು? ಇಲ್ಲಿರುವ ಕಾಡಿನವರ ಸಂಘದಲ್ಲಿದ್ದೇನೆ. ಆರಣ್ಯಕ ವ್ರತಿಗಳ ಸಂಗ್ರಹದಲ್ಲಿ ಸಾಂಗತ್ಯದಲ್ಲಿದ್ದೇನೆ. ಅಲ್ಲ, ಈ ಸುಸಂಸ್ಕೃತವಾದಂತಹ ಭಾಷೆ ನಿನ್ನ ಬಾಯಲ್ಲಿ ಬರಬೇಕು ಅಂತಿದ್ರೆ ಈಗ ಬೆಳಿಗ್ಗಿನಿಂದ ಇಲ್ಲಿವರೆಗೆ ಬಂದ್ರಲ್ಲ ಗಡ್ಡ ಬಿಟ್ಟವರೆಲ್ಲ. ಹೌದು, ಋಷಿಗಳು. ಅಡ್ಡಕ್ಕೂ ಭೋಗ ಜೀವನ ಬೇಡ ಅಂತ ಹೇಳುವಂತಹ ವ್ಯಕ್ತಿಗಳು ಆ ಗಡ್ಡ ಬಿಟ್ಟವರು. ಅವರು ಮಾತನಾಡೋದೆಲ್ಲ ಇದೇ ಭಾಷೆ. ನಾನು ಮತ್ತೆ ಕೇಳಿ ಕಲ್ತದ್ದು.
ಅವರ ಹತ್ರ ಶಿಷ್ಯತ್ವ ಮಾಡಿ ಕಲ್ತದ್ದಲ್ಲ, ಎಲ್ಲ ಕೇಳಿ ಕಲ್ತದ್ದು. ನಮ್ಮಲ್ಲಿ ಹೆಂಗಸರೆಲ್ಲ ಹಾಗೆ ಕಲಿಯು, ಕೇಳಿ ಕಲಿ, ಮರೆಯಲ್ಲಿ ಕೇಳಿ ಕಲಿ, ಮುನಿಗಳ ಮೂಲಕ ಮರೆಯಲ್ಲಿ ಕೇಳಿ ಕಲ್ತದ್ದು ಮರ್ತು ಹೋಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಎಷ್ಟು ಬೇಕೋ ಅಷ್ಟು ಉಳಿತದೆ. ಹೌದು, ಆದ್ದರಿಂದ ನಾನು ಒಳ್ಳೆ ಕುಲದವಳು ಅಂತ ಹೇಳಿದೆ. ಅತಿ ಕುಲವತಿ ನೀನು ಅಂತ ಹೇಳಿದ್ರು ನನ್ನ ಹತ್ರ. ಹೌದಾ? ಹೌದು, ಹಾಗಾಗಿ ನಾನು ಭಾವಿಸಿಕೊಂಡೆ ಅತಿ ಕುಲವತಿ ನಾನು. ಈ ಗೋತ್ರ ಪ್ರವರ ಶಾಖೆ ಏನು ಬೇಡ ಅದಕ್ಕೆ? ಅಲ್ಲ, ಅದೆಲ್ಲ ಗಂಡಸರು ಸಂಧ್ಯಾ ವಂದನೆ ಮಾಡುವಾಗ ಹೇಳ್ತಾರೆ. ಅದು ನೀವು ಕೇಳಿಸಿಕೊಳ್ಳಿ. ನಾನು ಸಂಧ್ಯಾ ವಂದನೆ ಮಾಡುವುದಿಲ್ಲ. ಯಾವ ಗೋತ್ರ? ನಾನು ಸಂಧ್ಯಾ ವಂದನೆ ಅದೆಲ್ಲ ಹೇಳಿ ಮಾಡುವುದಲ್ಲ. ನಾನು ಸಂಧ್ಯಾ ಕಾಲದಲ್ಲಿ ದೇವರೇ ನನಗೆ ಒಳ್ಳೆಯವರ ಸಹವಾಸ ಕೊಡು, ಒಳ್ಳೆಯವರೊಂದಿಗೆ ಸಹಜೀವನ ಕೊಡು, ಒಳ್ಳೆಯವರೊಂದಿಗೆ ಸಾಂಗತ್ಯವನ್ನು ಕೊಡು, ನನಗೆ ಒಳ್ಳೆಯ ಭವಿಷ್ಯ ಕೊಡು ಅಂತ ಒಂದು ಕೇಳ್ತೇನೆ. ಯಾವ ಸಂತಾನ ಅಂದ್ರೆ ಬೇಕಲ್ಲ ಸಂತಾನ, ಯಾವುದೊಂದು ಸಂತಾನ ಕೊಟ್ಟವರಿದ್ದರೆ ಆದಿತ್ತು. ಅಂತೂ ನಮ್ಗೆ ಒಳ್ಳೆ ಕೊಟ್ಟವರು ಹೋಗಿದ್ದಾರೆ ಹೇಳಿದ್ರು, ಮತ್ತೆ ದೊಡ್ಡವರು ಹೇಳಿದ್ರೆ ಸಾಕು. ಈಗ ಹುಟ್ಟಿದ ತಾಯಿ ಹೇಳುದು ಇವನೇ ತಂದೆ ಅಂತ, ಇವನೇ ತಂದೆ ಅಂತ ಹೇಳುದು ತಾಯಿ ಒಪ್ಪಿಕೊಳ್ಳುದು, ಮತ್ತೆ ತಂದೆ ಹೇಳುದು ಇವಳು ನಿನ್ನ ಅಮ್ಮ ಅಂತ, ಅವಳೇ ನಿನ್ನ ತಾಯಿ ಅಂತ, ಅದನ್ನು ಮಗು ಒಪ್ಪಿಕೊಳ್ತದೆ, ಅದನ್ನು ಮತ್ತೆ ಹೆಚ್ಚು ಪ್ರಶ್ನಿಸ್ತದ ಮಗು. ಇಲ್ಲ, ನಾನು ಹಾಗೆ ಕೇಳಲಿಲ್ಲ. ಅಲ್ಲ, ಕೇಳಬೇಕು ಅಂತ ಬುದ್ಧಿ ಬರಲಿಲ್ಲ ನನಗೆ. ಈಗ ಯಥಾರ್ಥ ಹೇಳಬೇಕಾದ್ರೆ ನಿನ್ನ ತಂದೆ ಯಾರು, ನಿನ್ನ ಕುಲ ಯಾವುದು, ಗೋತ್ರ ಯಾವುದು, ಪ್ರವರ ಯಾವುದು, ನಾನು ಅದನ್ನು ಕೇಳ್ತಾ ಹೋಗಿ. ಆದ್ರೆ ಅವ್ರು ಹೇಳಿ ಆಯ್ತಲ್ಲ, ನೀನು ಅತಿ ಕುಲವತಿ ಅಂತ ಹೇಳಿ ಆಯ್ತು, ನಾನು ಅದನ್ನ ನಂಬಿದ್ದೇನೆ. ನಾನು ಮತ್ತೆ ಹಿರಿಯರು ಹೇಳಿದ್ರೆ ನಮ್ಗೆ ಸಮವಾದ ಕುಲ ಅಂತ ಆದ್ರೆ ಒಂದು ಕೇಳಿದ್ದೇನೆ ನಾನು. ಅತಿ ಕುಲ ಅಂದ್ರೆ ನಾನು ಕೇಳಲಿಲ್ಲ. ಅಲ್ಲ, ಅತಿ ಕುಲದಿಂದ ಹೊರಗೆ ಇರುವಂತದ್ದು ಅಲ್ಲ, ಕುಲಾತೀತ ಅಲ್ಲ ಅಲ್ವಾ. ಅತಿ ಕುಲ ಅಂದ್ರೆ ಶ್ರೇಷ್ಠವಾದ ಕುಲ. ಶ್ರೇಷ್ಠವಾದದ್ದು ಹೌದಾ? ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು, ಅಂತಹ ಕುಲದಲ್ಲಿ ನಾನು ಹುಟ್ಟಿದವಳು ಅಂತ ಹೇಳಿದ್ದಾರೆ. ಸಪ್ತ ಋಷಿಗಳಲ್ಲಿ ಬಿಟ್ಟಿ ಇರುವಂತದ್ದು ಯಾರದು? ಗೋತ್ರಗಳು, ಸಪ್ತ ಋಷಿಗಳನ್ನು. ಅಲ್ಲ ಅಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ, ಅದನ್ನೆಲ್ಲ ನಾನು ಕೇಳಲಿಲ್ಲ. ಅದೆಲ್ಲ ನಿಮಗೆ ಉಂಟೇನ ನನಗೆ ಗೊತ್ತಿಲ್ಲ. ಆದ್ರೆ ನಿಮಗೆ ನಿಮಗೆ ಅದಲ್ಲ, ನಿಮಗೆ ಗೋತ್ರಕ್ಕಿಂತಲೂ ನೀವು ಪೃಥ್ವಿ ಪಾಲಕರು ಎನ್ನು ದೊಡ್ಡದಲ್ವಾ. ಈಗ ನಿಮಗೆ ಬೇಕಾಗುವುದು ಪೃಥ್ವಿ, ಕ್ಷತ್ರಿಯರು ನೀವು. ಹೌದು, ಕ್ಷತ್ರಿಯರಾದ ನಿಮಗೆ ಯಾರು ಪೃಥ್ವಿ ಪಾಲಕರೋ, ಯಾರು ಬಲಶಾಲಿಗಳೋ, ಯಾರು ಭೂಮಿಯನ್ನು ಆಳ್ತಾರೋ ಅವರು ಶ್ರೇಷ್ಠರು. ಹಾಗಂತ ಖಡ್ಗ ಹಿಡಿದವರೆಲ್ಲರೂ ಶ್ರೇಷ್ಠರಾಗ್ತಾರ? ಆಗುವುದಿಲ್ಲ. ಅವ್ರು ಯಾವ ಗೋತ್ರ ಯಾವ ಸೂತ್ರ ಇದ್ರು ಅವರೇ ಶ್ರೇಷ್ಠರಾಗುವುದಿಲ್ಲ. ಯಾರಿಗೆ ರಾಜ್ಯತ್ವ ಉಂಟು ಅವರು ಶ್ರೇಷ್ಠರು. ಯಾರು ಪೃಥ್ವಿ ಪಾಲಕೂಲವತಿ ನೀ? ಹೌದು, ಪೃಥ್ವಿ ಪಾಲಕರು ನೀವು. ಈಗ ನಿಮ್ಮಲ್ಲಿ ಶ್ರೇಷ್ಠತೆ ಅಂದ್ರೆ ಹಾಗೆ, ನನಗೆ ನಿಮ್ಮ ಹತ್ರ ಬಂದದ ಹಾಗೆ. ಈ ಪೃಥ್ವಿ ಪಾಲಕರು ಕಾಡಿನಲ್ಲಿ ಇರ್ತಾರ ಅಂತ ಕೇಳಿದ್ದು ನಾನು. ಯಾಕೆ ಅಂತ ಯಾರಿಗೆ ಗೊತ್ತು? ನಮ್ಮಂತವರಿಗೆ ಅನುಗ್ರಹ, ಪೃಥ್ವಿ ಪಾಲಕನಿಂದ್ರಹ ಮಾಡ್ಲಿಕ್ಕೆ ಇರ್ಬೋದು. ಪೃಥ್ವಿ ಪಾಲಕನಿಂದೇ ತಿಳ್ಕೊಂಡದ್ದು ಹೇಗೆ? ನಿಮ್ಮನ್ನು ನೋಡುವಾಗ, ನಿಮ್ಮ ಹತ್ತಿರ ಜನ ಬರುವುದು ನೋಡುವಾಗ ನನಗೆ ಹಾಗೆ ಕಂಡಿತ್ತು. ಒಂದು, ನೀವು ಎಲ್ಲಿಗೆ ಹೋಗಿ ಬಂದದ್ದು ಅಂತ ಕೇಳಿದೆ. ಎಲ್ಲಿಗೆ ಹೋಗಿ ಬಂದದ್ದು ಅಂತ ಹೇಳುವ ದಶರಥನ ಕುಮಾರನಾದ. ದಶರಥ ಅಂದ್ರೆ ಯಾರು? ದಶರಥ ಅಂದ್ರೆ ಸೂರ್ಯವಂಶದ ಚಕ್ರವರ್ತಿ. ಚಕ್ರವರ್ತಿ, ಚಕ್ರವರ್ತಿಯ ಮಗ. ಅವ ಎಲ್ಲಿಗೆ ಯಾಕೆ ಚಕ್ರವರ್ತಿಯಾಗಿ ಅಂದ್ರೆ ಸುತ್ತುತ್ತ ಸುತ್ತುತ್ತ ಬಂದದ್ದು ಯಾಕೆ ಅಂತ ಯಾಕೆ ನಾನು ಅದು ಕೇಳುವಾಗ ಹೇಳಿದ, ಅವ ಕಾಡಿಗೆ ಬಂದದ್ದು ತಾತ್ಕಾಲಿಕವಾಗಿ, ಅವನ ತಮ್ಮ ಅಲ್ಲಿ ನಾಡಿನಲ್ಲಿ ಆಳ್ತಾನಂತೆ, ಹಾಗಾಗಿ ಅವ ರಘುವಂಶದವನೇ. ಅವ ಇಲ್ಲಿಗೂ ರಾಜ, ಅಲ್ಲಿಗೂ ರಾಜ. ಇಲ್ಲೆಲ್ಲ ನಮಗೆ ಯಾರಾದ್ರೂ ಉಪದ್ರವ ಕೊಡದಿದ್ರೆ ಅವರೆಲ್ಲ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ವಿ, ಹಾಗಾಗಿ ಅವನೇ ರಾಜ. ಸರಿ ಆಯ್ತಲ್ಲ, ಅದಕ್ಕೆ ಸರಿಯಾಯ್ತು, ಸಮಾಧಾನ ಆಯ್ತಲ್ಲ. ಈಗ ಋಷಿಮುನಿಗಳನ್ನ ನಾನು ಇಲ್ಲಿ ಅಟ್ಟಿದ್ದೋ? ಅಲ್ಲ, ಅಟ್ಟಿದ್ದಲ್ಲ ಅಲ್ವಾ, ಅಟ್ಟಿದ್ದಲ್ಲ. ನೀನು ಹುಡುಕಿಕೋಬೇಕಾದವರು? ನಾನು ಅವರ ನಂತರದಲ್ಲಿ ಬಂದದ್ದು, ನಿನ್ನ ಹತ್ರ ಬರಬೇಕಂತಲೇ ಬಂದದ್ದು. ಯಾಕೆ ಬಂದದ್ರೆ ಹತ್ತಿರ ಆಗಬೇಕು ಅಂತ. ಹತ್ತಿರ ಹತ್ತಿರ. ಈಗ ನಾವು ಒಳ್ಳೆಯ ಒಂದು ಕುಲದಲ್ಲಿ ಹುಟ್ಟಿದವರು ಅಂತ ಆದಮೇಲೆ ಒಳ್ಳೆಯದನ್ನೇ ಸಂಗ್ರಹ ಮಾಡು. ಹಾಗಾಗಿ ನಿನ್ನ ಹತ್ತಿರಕ್ಕೆ ನಾವು ಬಂದದ್ದು. ಕಾಡಿನಲ್ಲಿ ಒಬ್ಬಳೇ ಇಲ್ಲಿ ಬಂದ ಹಾಗೆ ಕಾಣ್ತಾ ಉಂಟು. ಶೃಂಗಾರವನ್ನು ನೋಡಿದಾಗ ಬಹಳಷ್ಟು ಮೆರುಗನ್ನು ನನಗೆ ಕಣ್ಣಿಗೆ ಕೊಡ್ತಾ ಇದ್ದೆ. ಇಷ್ಟೊಂದು ಸೌಂದರ್ಯ ಉಳಿಸಿಕೊಳ್ಳಲಿಕ್ಕೆ ಈ ಕಾಡಿನಲ್ಲಿ ಹೇಗೆ ಸಾಧ್ಯವಾಯಿತು ಗೊತ್ತಿಲ್ಲ ನನಗೆ. ಇಲ್ಲಿ ಬಣ್ಣದ ಕೊಠಡಿ ಏನಾದರೂ ಉಂಟು ನಿನಗೆ ಬೇಕಾದಾಗಿ ತಿದ್ದಿ ತಿಡ್ಲಿಕ್ಕೆಲ್ಲ? ಪ್ರಸಾದನ. ಹೌದು ಹೌದು, ಪ್ರಸಾದನ. ನೀವು ನೋಡಿ, ನೀವು ನಗರದವರು, ನಗರದವರು ತಿಲಕ ಇಟ್ಟುಕೊಳ್ಳಿಕ್ಕೆ ಕಸ್ತೂರಿ ತರುವುದಿಲ್ಲಿಂದ? ಹೌದು, ಅದು ಕಾಡಿನಿಂದ. ಬೆರಳುಗಳಿಗೆ ಬಳಿದುಕೊಳ್ಳುವುದಕ್ಕೆ ಅಲತಿಗೆ ತರುವುದಿಲ್ಲಿಂದ? ಅದು ಕಾಡಿನಿಂದ. ಹಾಗಾದ್ರೆ ಮರವನ್ನೇ ಕೆತ್ತಿ ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ. ಮರ ಅಂದ್ರೆ ಕಾಡು ಅಂತಲೇ ಅರ್ಥ. ಅದು ಕಾಡಿನಿಂದ ತರುವುದು. ನೀವು ಕೊರಳಿಗೆ ಹಾಕಿಕೊಳ್ಳುವ ಮಾಲೆಗಳಿಗೆ ಬೇಕಾದಂತಹ ಹುಲಿ ಉಗುರಿರ್ಬೋದು ಅಥವಾ ಇನ್ನಿತರ ವಸ್ತುಗಳಿರ್ಬೋದು, ತರುವುದಿಲ್ಲಿಂದ? ಅದು ಕಾಡಿನಿಂದ. ಅಂದ್ರೆ ನಮಗೆ ಹೆಚ್ಚಿನದು ಸಿಗುವುದು ಕಾಡಿನಲ್ಲಿ. ನಮ್ಮ ಕಾಡಿನವರಿಗೆ ನಿಮ್ಮ ನಗರ ಅಯೋಧ್ಯೆವರೆಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ದೊಡ್ಡ ದೊಡ್ಡ ನಗರಗಳಿಗೆಲ್ಲ ಹೋಗ್ತಾರೆ ನಮ್ಮ ಕಾಡಿನವರು. ಹೋಗಿ ಇಲ್ಲಿ ಸಂಗ್ರಹ ಮಾಡಿದ್ದನ್ನು ಅಲ್ಲಿ ಕೊಟ್ಟು ಬರುವುದು, ಅವರು ಕೊಟ್ಟದ್ದನ್ನು ಇಲ್ಲಿಗೆ ತರುವುದು, ಇದು ನಮ್ಮದು ಕ್ರಮವೇ. ಹಾಗಾಗಿ ಶೃಂಗಾರ ಮಾಡಿಕೊಳ್ಳಿಕ್ಕೆ ಕಾಡಿನದ್ದು ಒಳ್ಳೇದು ಅಂತ ನೋಡಿ ಎಷ್ಟು ರಂಗುಂಟು. ಆ ಶೃಂಗಾರಕ್ಕೆ ತಕ್ಕ ಹೆಸರು ಏನಪ್ಪ ನಿನ್ನದು? ಹೆಸರು ಹೆಸರು ಹೇಗೆ ಹೇಳ್ಬೋದು, ಆದ್ರೆ ನನ್ನನ್ನು ಸದ್ಯ ಈಗ ಹೇಳುವುದು ಚಂದ್ರನಕ್ಕಿ ಅಂತ. ಹೇಗೆ? ಮತ್ ಚಂದ್ರನಕ್ಕಿ. ಆಮೇಲೆ ಕೆಲವರು ರೂಪನಕ್ಕಿ ಅಂತ ಹೇಳ್ತಾರೆ. ರೂಪನಕ್ಕಿ, ರೂಪನಕ್ಕಿ, ರೂಪನಕ್ಕಿ ಅಲ್ಲ, ರೂಪನಕ್ಕಿ. ಅಂದ್ರೆ ನನ್ನ ನಖವನ್ನು ನೋಡಿ. ಕೆಲವರು ನಖ ಶಿಖ ಅಂತ ಉಂಟು, ಈಗ ಉಗುರಿನಿಂದ ತೊಡಗಿ ಜುಟ್ಟಿನವರೆಗೆ ಅಂತ. ಕೆಲವರು ಇಷ್ಟು ನೋಡಿಯೇ ನನ್ನನ್ನು ರೂಪನಕ್ಕಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಚಂದ್ರನಕ್ಕಿ ಅಂತ ಹೇಳ್ತಾರೆ. ಮತ್ತೆ ಹೆಸರು, ಇಟ್ಟ ಹೆಸರು, ಹೆಸರಿಡೋರಿದ್ರಲ್ಲೂ ಇರುವುದು.
ಅಲ್ಲದಿದ್ರೆ ಕೊಟ್ಟ ಹೆಸರು, ಇಟ್ಟ ಹೆಸರಲ್ಲ ಕೊಟ್ಟ ಹೆಸರು. ಹಾಗಾಗಿ ಇಂಥ ಹೆಸರಿಂದ ಕರೀತಾರೆ. ಕೆಲವರು ಬೇರೆ ಮುದ್ದಿನಿಂದ ಬೇರೆ ಅಡ್ಡ ಹೆಸರಿಟ್ಟು ಕರೀತಾರೆ. ನೀನು ಯಾವ ಹೆಸರಿಟ್ಟರು ನಾನು ಅದು ಕಿವಿ ಕೊಡ್ತೇನೆ, ದೊಡ್ಡ ವಿಷಯ ಅಲ್ಲ. ಮತ್ತು ಚಂದ ಇದ್ದಾಳೆ ಅಂತ ಈಗ ನೀನು ಹೇಳಿದೆಯಲ್ಲ, ಇಷ್ಟು ಚಂದಾದದ್ದೇ ಹೇಗೆ ಕಾಡಿನಲ್ಲಿ ಚಂದಾದದ್ದು ಹೇಗೆ ಅಂತ ಯಾರಿಗೆ ಗೊತ್ತು? ನಾನು ಮುಖ ನೋಡಬೇಕು ಅಂತ ಆದ್ರೆ ನೀರಿನಲ್ಲೇ ನನ್ನ ಮುಖ ನೋಡ್ಬೇಕಷ್ಟೇ. ಈಗ ನಾನು ಚಂದ ಇದ್ದೇನೆ ಅಂತ ನೀನು ಹೇಳಿದೆಯಲ್ಲ, ನನಗೆ ಬಹಳ ಸಂತೋಷ ಆಯ್ತು. ಚಂದ ಇದ್ದೇನೆ, ಚಂದಕ್ಕೆ ಕಾರಣ ಏನಿರ್ಬೋದು, ಈ ಪರಿಸರ ಹೇಗುಂಟು? ಕಾರಣ ಏನು ಅಂತ ಎಲ್ಲ ದೇವರು ಕೊಡುದದು, ಚಂದ ಅಲ್ಲ ದೇವರು ಕೊಡುದು. ಚಂದವನ್ನು ಉಳಿಸಿಕೊಳ್ಳುದು ನಮ್ಮ ಕೈಯಲ್ಲಿರುವುದು. ಈಗ ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಕಾಡಿನಲ್ಲಿರುವವರು ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ. ನನ್ನನ್ನು ಕೆಲವೊಮ್ಮೆ ಅವರು ಹೇಳುದುಂಟು, ಮುದ್ದಾಗಿ ಹೇಳುದು, ನಿನ್ನನ್ನು ನೋಡಿದ್ರೆ ಆ ಮನ್ಮಥನ ಹೆಂಡತಿಯಾಗಿ ಕಾಣ್ತೀಯ, ಹೆಂಡತಿಯಾಗಿ ಕಾಣ್ತಿ ಅಂದ್ರೆ ಹೆಂಡತಿಯಾಗಿ ಕಾಣ್ತಿ ಅಂತ ಅರ್ಥದಲ್ಲೆಲ್ಲ ಚಂದ ಇದ್ದೀಯ ಅಂತ. ರತಿದೇವಿ ಗೆಣೆನಾನು ಅಂತ ನನ್ನನ್ನು ಹೇಳಿ ಹೇಳಿ ಈಗ ನಾನು ಹಾಗೆ ಭಾವಿಸಿದ್ದೇನೆ. ನಾನು ಆಗಾಗ ನೋಡಿಕೊಳ್ಳಿಕ್ಕುಂಟು ನಮ್ಮ ಕೆರೆ ಸರೋವರ ನದಿ ಇದರಲ್ಲಿ ನೀರಿನಲ್ಲೆಲ್ಲ ಕೆಲವೊಮ್ಮೆ ಹೀಗೆ ನೋಡುದು, ನೋಡುವಾಗ ಹೌದು ಅಂತ ನನಗೆ ಸ್ವಲ್ಪ ಅನ್ನಿಸಿದೆ. ನಾನು ಅವ್ರನ್ನ ನೋಡಲಿಲ್ಲ, ಆದರೆ ನನಗೆ ಹಾಗೆ ಅನ್ನಿಸಿದೆ, ನಾನು ಸ್ವಲ್ಪ ಚಂದ ಇದ್ದೇನೆ. ನನ್ನ ಅಗಲವಾದ ಮಾವಿನ ಹೋಳಿನಾಗಿರುವ ಕಣ್ಣುಗಳು, ನಿನಗೆ ಈ ಪರಿಸರದ ಜ್ಞಾನ ಎಲ್ಲ ಉಂಟು? ಆ ಜ್ಞಾನ ಏನು ಅಂತ ತಕ್ಕ ಮಟ್ಟಿಗೆ ಉಂಟು. ಈಗ ದೊಡ್ಡ ಕಿರಿಚಲ ಸ್ವರಗಿಂತಲ್ಲ ದೊಡ್ಡ ಬೊಬ್ಬೆ ನನಗೂ ಕೇಳಿತು. ಹೇಳಿದ? ಹೇಳಿತು, ನನ್ನ ಒಳಗಿಂದಲೇ ಹುಟ್ಟಿದಾಗೆ ಕೇಳ್ತೇನೆ ಒಮ್ಮೆ ಹೆದರಿಕೆ. ಹೌದಾ? ಹೌದೌದು, ನನ್ನ ಒಳಗಿಂದಲೇ ಬೊಬ್ಬೆಯ ಕೇಳಿದ್ದು. ನೀ ಬರುವುದು ಪ್ರವೇಶ ಒಂದೇ ಲೆಕ್ಕ ಆಗಿದೆ. ನಾನು ಬಂದದ್ದು ಒಳ್ಳೇದಾಯ್ತು. ಯಾಕೆ? ಯಾಕೆಂದ್ರೆ ನೀನು ಇಲ್ಲಿ ಹತ್ತಿರದಲ್ಲಿದ್ದೀಯ. ಹಾಗಾದ್ರೆ ಆ ಬೊಬ್ಬೆಗೂ ನಿನಗೆ ಸಂಬಂಧವೇ ಇಲ್ಲ? ಅಲ್ಲ, ಆ ಬೊಬ್ಬೆಗೂ ನನಗೆ ಸಂಬಂಧ ಇನ್ನಾಗ್ಲಿಕ್ಕಿಲ್ಲ. ನಿನ್ನ ಹತ್ತಿರಕ್ಕೆ ನಾನು ಬಂದೆ. ಹಾಗೆ ರತಿದೇವಿ ಗೆಣೆ ನಾನು. ಹೌದಾ ಅಲ್ವಾ? ಯಾಕೆಂದ್ರೆ ನಿನಗೆ ಮಾತ್ರ ಗೊತ್ತಾಗಬಹುದಷ್ಟೇ, ರತಿದೇವಿಯ ಚೆಲುವಿಕೆಯನ್ನು ಗುರುತಿಸಲಿಕ್ಕೆ ನಿಜವಾದ ಒಬ್ಬ ಅಧಿಕಾರಿ ಅಂದ್ರೆ ಯಾರು? ಯಾರು? ಕೆಲವು ಅಲಂಕಾರ ಶಬ್ದಗಳು ಉಂಟಲ್ಲ ಅದಕ್ಕೆ, ರಮ್ಮೆ ನೋಡುವ ರತಿದೇವಿ, ರತಿದೇವಿಯ ಚಂದವನ್ನು ನಿಜವಾಗಿ ಗುರುತಿಸುವನು ಮನುಮತ ಮಾತ್ರ. ಮತ್ತೆ ಊರಿನಲ್ಲಿದ್ದವರೆಲ್ಲ ಒಂದೊಂದು ಬದಿಯದ್ದು ಮಾತ್ರ ನೋಡಿ ಹೇಳು, ನಿಜವಾಗಿ ಗುರುತಿಸಬಲ್ಲವನಂದ್ರೆ ಮನುಮತ ಮಾತ್ರ. ಮೂಢನಂಗಣೆಯ ಹಣೆಯ ತಿಲಕವು, ಅಲ್ಲ ಇನ್ನು ರತಿಯರು ಅಲಂಕಾರಕ್ಕಾಗಿ ಉಪಯೋಗಿಸುವ ಬಿಳಿ ಕರಡಿಗೆಯು, ರಂಬೆ ನೋಡುವ ದರ್ಪಣವು, ಹೀಗೆ ಹೇಳುವ ಕ್ರಮ ಉಂಟು ನಮ್ಮಲ್ಲಿ ಎಲ್ಲ ಉಂಟಾ? ನೋಡು, ಈಗ ನಾನು ಇಷ್ಟು ಹೇಳಿದ್ದಕ್ಕೆ ನೀನು ಅಷ್ಟು ಹೇಳಿದಿ. ನಿಜವಾಗಿ ಒಬ್ಬ ಸೌಂದರ್ಯ ಪ್ರಜ್ಞೆ ಇರುವವ ಈಗ ನನ್ನನ್ನು ನೋಡಿದಾಗ, ನೀನು ಮೊದಲಿಗೆ ಹೇಳಿದಿ ಇಷ್ಟು ಶೃಂಗಾರ ಮಾಡಿಕೊಂಡು ಬಂದಿದ್ದೀಯಲ್ಲ ಅಂತ. ಹೌದು, ಅಂದ್ರೆ ನಿನಗೆ ಒಂದು ಮನಸ್ಸುಂಟು ಅಂತ ಅರ್ಥ, ಗುರುತಿಸುವ ಮನಸ್ಸು. ಅದು ಮತ್ತಿನ ಪ್ರಶ್ನೆ, ಕುತೂಹಲ ಅಪರಾಧ ಅಲ್ವಲ್ಲ ಕುತೂಹಲ ನನಗೆ? ಅದೇ ಹೇಳಿದ್ದೆ ನಾನು, ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ನೀನು ಅದನ್ನು ಗುರುತಿಸಿದೆಯಲ್ಲ, ರತಿದೇವಿಗೆ ಎಣೆ ನಾನು ಗುರುತಿಸಿದ ಕಾರಣ ಮನುಮಂತನಿಗೆ ಎಣೆ ನೀನು, ಅದು ನಾನು ಒಪ್ಪಬೇಕು. ಹಾಗಾಗಿ ನನ್ನ ಮಾತುಗಳನ್ನು ಕೇಳಬೇಕು. ಕೇಳಬೇಕು ಅಂದ್ರೆ ಇಷ್ಟೊತ್ತು ಕೇಳಿದ್ದಿ, ಇನ್ನು ಕೇಳಬೇಕು ಅಂತಲ್ಲ, ಇನ್ನೂ ಕೇಳಬೇಕು ಅಂತ. ಇನ್ನೂ ಉಂಟಾ? ನನ್ನ ದೇಹದ ಸೌಂದರ್ಯವನ್ನು ನೋಡಿದಾಗ ನಿನಗೆ ಹೀಗೆ ಅನ್ನಿಸುವುದಿಲ್ವಾ? ನಮ್ಮಲ್ಲಿ ಕೆಲವರು ಕವಿ ಮನಸ್ಸಿನವರಿದ್ದಾರೆ, ಅವರು ಕವಿ ಮನಸ್ಸಿನವರೋ ಕವಿ ವಯಸ್ಸಿನವರೋ ಗೊತ್ತಿಲ್ಲ, ಅವರು ಹೇಳ್ತಾರೆ ನನ್ನ ತುಟಿಗಳನ್ನು ನೋಡಿದಾಗ ಹೇಳ್ತಾರೆ, ಇದು ತೊಂಡೆ ಹಣ್ಣಿನಂತ ತುಟಿಯು, ಇದನ್ನು ಕಚ್ಚಿ ತಿನ್ನುವುದಕ್ಕೆ ಯಾವ ಗಿಳಿ ಬರ್ತದೋ, ನನಗೇನು ಅಂತ ಅರ್ಥ ಆಗಿರಲಿಲ್ಲ ತುಂಬಾ ಸಮಯ. ತೊಂಡೆ ಹಣ್ಣನ್ನು ನಾವೆಲ್ಲ ಬಿಸಾಡು ಉಪಯೋಗಿಸುವುದಿಲ್ಲ ನಾವು ಹಣ್ಣದ್ದನ್ನು, ಅದು ಅದರ ಪ್ರಜ್ಞೆ ಇಲ್ಲದವು. ಹೌದಾ? ನಿಜವಾದ ಗಿಳಿ ಆದ್ರೆ ಅದು ತೊಂಡೆ ಹಣ್ಣು ನೋಡಿದಾಕ್ಷಣ ಬಂದು ಕಚ್ಚಿ, ಅದು ವಿಸರ್ಜನೆ, ಅದು ವಿಸರ್ಜನೆಗೆ ಸಂಬಂಧಪಟ್ಟದ್ದು ಎಂಬುದೇ ಅರ್ಥ. ಅಲ್ಲಪ್ಪ, ಯಾರು ಹೇಳಿತು ತೊಂಡೆ ಹಣ್ಣನ್ನು ಗಿಳಿ ತಿಂತದೆ? ಒಳ್ಳೆ ದುಂಡು ಮೆಣಸು ನೋಡಿದ್ರೆ ತಿನ್ನುದಿಲ್ಲ. ಕೆಂಪಾದ ತೊಂಡೆ ಹಣ್ಣಲ್ಲ ನೀ ಹೇಳಿದ್ದು? ಹೌದೌದು, ಬೇಡ ಅದು ಅಂತ ಹೇಳಿದ್ ನಾನು, ಅದು ನಮಗೆ ಬೇಡ, ತಿನ್ಲಿಕ್ಕೆ ಆಗುದಿಲ್ಲ ಅಂತ. ನಾನು ಮನುಷ್ಯರು ತಿನ್ನಿ ಅಂತ ಹೇಳಿದ್ದಲ್ಲ, ಮನುಷ್ಯರು ತಿಂದ್ರೆ ಮದ್ದಿಗೆ ತಿನ್ನುದು, ಮದ್ದಿಗೆ ತಿಂದ್ರೆ ಬಾರಿ ಒಳ್ಳೇದಂತೆ ಹಣ್ಣು ತೊಂಡೆ. ಇರ್ಲಿ, ಈಗ ಈ ತೊಂಡೆ ಹಣ್ಣನ್ನು ಕಚ್ಚಿ ತಿನ್ನುವ ಗಿಳಿಯಲ್ಲಿ ಉಂಟೋ ಅಂತ ನಾನು ಹೀಗೆ ಯೋಚನೆ ಮಾಡುತ್ತಿದ್ದಾಗ ನೀನು ಕಂಡೆ. ಈ ಕಾಡಲ್ಲಿ ಗಿಳಿಯೇ ಇಲ್ಲ ಹಾಗಾದ್ರೆ? ಅರ ಗಿಳಿ ಬಂತಲ್ಲ, ಈಗ ಕಾಡಿನ ಗಿಳಿ ಸಾಮಾನ್ಯದ ಗಿಳಿ, ಅದಕ್ಕೆ ಒಂದು ರಸಿಕತೆ ಇಲ್ಲ, ರಸವನ್ನು ಗುರುತಿಸುವ ಪ್ರಜ್ಞೆ ಇಲ್ಲ. ಅರಗಿಳಿ ಆದ್ರೆ ಹಾಗಲ್ಲ, ಅದು ಗುರುತಿಸಿಯೇ ಗುರುತಿಸ್ತದೆ. ಅಂತಹ ಸೌಂದರ್ಯವತಿಯಾದಂತಹ ನನ್ನನ್ನು ನೋಡಿ ನಾನು ಹೀಗೆ ಯೋಚನೆ ಮಾಡಿದ್ದು, ನಿನ್ನನ್ನು ಸೇರುವುದಕ್ಕೋಸ್ಕರವಾಗಿಯೇ ನಾನು ಇಲ್ಲಿವರೆಗೆ ಬಂದಿದ್ದೇನೆ, ನಿನ್ನ ಪಾದವನ್ನು ಸೇರಿದ್ದೇನೆ. ಬಿಡ ನಿನ್ನ ಪಾದವ, ಬಿಡ ನಿನ್ನ ಪಾದವ, ನನ್ನನ್ನು ಅನುಗ್ರಹಿಸಬೇಕು, ನನ್ನನ್ನು ಪರಿಗ್ರಹಿಸಬೇಕು, ನನ್ನನ್ನು ಸ್ವೀಕರಿಸಬೇಕು. ಇನ್ನೂ ಉಂಟಾ? ಇನ್ನು ಬೇಕಾ? ಕೇಳಿದ್ದು ನಾನು. ಓ ಮದನನ ಪಟ್ಟದ ರಾಣಿ, ಓ ಓ ಓ ಮದನನ ಪಟ್ಟದ ರಾಣಿ ಮೊದಲೇ ಬಂದೋದಿಲ್ಲ, ತಡ ಆಯ್ತ
ಮೊದಲೇ ಬಂದುದಿಲ್ಲ, ನೀ ಮೊದಲೇ ಬಂದುದಿಲ್ಲ. ಚದುರೇ ಸಣ್ಣವ ನೊಬ್ಬಳ ಮದುವೆಯಲ್ಲ, ಮದುವೆಯ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಚದುರೇ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ.